ಓ ರಾಯರೆಡ್ಡಿ ಸಾಹೇಬ್ರ ಸುಮ್ಕೊಂಡ್ರಿ, ರಾಯರೆಡ್ಡಿ ಅವ್ರೆ ಕೂತ್ಕೊಳ್ಳಿ, ಸುಮ್ಕೊಂಡ್ರಿ. ಇವ್ರು ಬರೀ ಆರ್ಥಿಕತಂತ ಮಾಡ್ಯಾರ, ಇವ್ರೇನ ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನ್ ಅಲ್ಲ, ಇವ್ರೇನ್ ಸಂವಿಧಾನ ಶಿಲ್ಪ ಪಾಕಿಸ್ತಾನ ಪರವಾಗಿದ್ದವ್ರಿಗೆ ಹೇಳಿದ್ದಾರೆ. ಕೂತ್ಕೊಳ್ಳಿ ಅಧ್ಯಕ್ಷರೇ. ನನಗೆ ನನಗೆ ಮಾತಾಡಲಿಕ್ಕೆ ತಮ್ಮ ಅಧಿಕಾರ ಅವಕಾಶ ಕೊಟ್ಟಿದ್ದೀರಿ. ನಾನು ರಾಯರೆಡ್ಡಿ ಅವರೇ, ಯಾರು ದೇಶದ ಅನ್ನ ತಿಂದು, ಯಾರು ಈ ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ, ಅವರೆಲ್ಲ ತಾಯ್ಗೊಂಡ್ರು, ಅವರೆಲ್ಲ ನಮ್ಮ ಕರಾಮಿಗಳ. ಬಹಳ ಸ್ಪಷ್ಟವಾಗಿ ಟೆನ್ಷನ್, ಈಗ ನಿಮ್ಗೆ ಏನ್ ಟೆನ್ಷನ್? ನಿನಗೆ ಟೆನ್ಷನ್? ಪಾಕಿಸ್ತಾನ ಪರವಾಗಿ ನಾನು ನೋಡ್ತೇನೆ ಅಧ್ಯಕ್ಷರಿದ್ದಾರೆ. ಪಾಕಿಸ್ತಾನ ಪರವಾಗಿ ಬೋಲಿ ಮಾಡೋದಕ್ಕೆ ಜಾಸ್ತಿ ಹೇಳಿ. ನೀವು ಮುಸಲ್ಮಾನ್ ಕೂತ್ಕೊಳ್ಳಿ, ಈಗ ಸುಮ್ಮನೆ ಮಾತಾಡಿ. ಅವರು ಪಾಕಿಸ್ತಾನ ಪರವಾಗಿ ಅವ್ರಿಗೆ ಹೇಳಿದ್ದಾರೆ, ನಿಮ್ಗೆ ಏನ್ ಕೂತ್ಕೊಳ್ಳಿ. ನಾವೇನು, ನಾವು ಅಧ್ಯಕ್ಷರೇ, ನಾವು ಕಾಂಗ್ರೆಸ್ಗೆ ಬೈದಲ್ಲ, ನಾವು ಮುಖ್ಯಮಂತ್ರಿಗೆ ಬೈದಲ್ಲ, ಯಾರು ದೇಶದ ವಿರುದ್ಧ ಈ ರೀತಿ ಏನ್ರಿ? ಅವರು ಪಾಕಿಸ್ತಾನ ಅವ್ರಿಗೆ ಏನ್ ಬೇಕಾದ್ರು ಹೇಳಿ, ಅದನ್ನು ಮುತ್ತೈದೆ ಮಕ್ಕಳು ಅಂತ ಕರಿಬೇಕಾ? ಏನ್ ಅವ್ರು ಮುತ್ತೈದೆ ಮಕ್ಕಳು? ಅವರು ಮೈ ಬ್ರದರ್ಸ್ ಅನ್ಬೇಕಾ? ಏನ್ರಿ ಅಧ್ಯಕ್ಷರೇ, ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಬಹಳ ಘಟನೆಗಳಾಗ್ತಾ ಇದೆ. ನಾ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಅಧಿಕಾರ ಬರ್ತದೆ ಹೋಗ್ತದೆ, ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗೆ ಇರುವುದಿಲ್ಲೋ ಅದು ಜನರ ಕೈಯಾಗಿದೆ. ಆದ್ರೆ ಒಂದು ಮಾತ್ರ, ಯಾವುದೇ ಪಕ್ಷ ಬರಲಿ, ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ, ಇಲ್ಲಾಂದ್ರೆ ನೋಡ್ರಿ ನಿಮ್ನ ಬಿಟ್ಟು ಅವ್ರು ಓಟ ಹಾಕೋರ್ರೆ ಯಾರಿಗೆ ಹಾಕ್ತಾರೆ? ಬಿಜೆಪಿಗೆ ಹಾಕ್ತಾರೆ? ಸ್ವಲ್ಪ ಸ್ವಲ್ಪ ಕುಮಾರಣ್ಣನಿಗೆ ಹಾಕ್ತಿದ್ರು, ಅವ್ರೇ ಕಡೆ ನಮ್ಮ ಕಡೆ ಬಂದ ಮೇಲೆ ಅವ್ರಿಗೂ ತಪ್ಪಾಯ್ತ್ ನಿಮ್ಗೆ. ಆದ್ರೆ ನೀವು ಅಧ್ಯಕ್ಷರೇ ಅದೇ ರೀತಿ ಬರಲಿ ಅಧ್ಯಕ್ಷರೇ, ಬೆಳಗಾವಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರಲ್ಲಿ ನಿನ್ನೆ, ಇವ್ರು ಎಲೆಕ್ಷನ್ ಗೆದ್ದ್ಮೇಲೆ. ಆಸಿಫ್ ಸೇಟ್, ಐ ವಿಲ್ ಗಿವ್ ದ ಚಾನ್ಸ್. ಆಯ್ತು ಆಸಿಫ್ ಸೇಟ್, ಕೂತ್ಕೊಳ್ಳಿ. ಈಗ ಅವ್ರು ಮಾತಾಡ್ತಿದ್ದಾರೆ, ಮಾತಾಡಿ ಅಧ್ಯಕ್ಷರೇ. ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಹೇಳ್ತಾ ಇದ್ದೇನೆ,